ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣಾ ಕಣ ಈಗ ರಂಗೇರ್ತಾ ಇದೆ. ಉಳಿದಂತಹ 14 ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ನಾಳೆ ಅಂತಿಮವಾಗಿ ತೆರೆ ಬೀಳುತ್ತೆ. ಹೀಗಾಗಿ ಕೊನೆಯ ದಿನದ ಸರ್ಕಸ್ ಮಾಡೋದಕ್ಕೆ ಎಲ್ಲಾ ಪಕ್ಷಗಳು ಪ್ರಚಾರವನ್ನ ಮಾಡ್ತಿವೆ. ಹಾಗಾಗಿ ಎಲ್ಲಾ ನಾಯಕರಿಂದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಜೋರಾಗಿ ನಡೀತಾ ಇದೆ. ಕೊನೆಯ ಎರಡು ದಿನ ಇರೋದ್ರಿಂದ ಭರ್ಜರಿ ಪ್ರಚಾರ ನಡೀತಾ ಇದೆ. ಇತ್ತ ಕಾಂಗ್ರೆಸ್ ಕೂಡ ಅಭ್ಯರ್ಥಿಗಳ ಪರವಾಗಿ ಪ್ರಿಯಾಂಕಾ ಗಾಂಧಿ ಅವರ ಮೂಲಕ ಪ್ರಚಾರಕ್ಕೆ ಮುಂದಾಗಿದೆ. ಇವತ್ತು ದಾವಣಗೆರೆ ಗದಗದಲ್ಲಿ ಪ್ರಚಾರ ಕಾರ್ಯಕ್ರಮವಿರುತ್ತೆ. ಪ್ರಿಯಾಂಕಾ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಾಥ್ ಕೊಡ್ತಾರೆ. ದಾವಣಗೆರೆ ಬಳಿಕ ಚಿಕ್ಕೋಡಿಗೆ ಆಗಮಿಸ್ತಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಿಯಾಂಕಾ ಗಾಂಧಿ ಇರ್ತಾರೆ. ಈ ಒಂದು ಪ್ರಚಾರ ಸಭೆಯಲ್ಲಿ ಪ್ರಿಯಾಂಕಾ ಗಾಂಧಿ ಪಾಲ್ಗೊಂಡು ಉಳಿದಂತಹ 14 ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಪ್ರಚಾರ ಜೋರಾಗಿದೆ. ಇತ್ತ ಚಿಕ್ಕೋಡಿ, ಅದೇ ರೀತಿಯಾಗಿ ದಾವಣಗೆರೆ ಕ್ಷೇತ್ರದಲ್ಲೂ ಕೂಡ ಪೈಪೋಟಿ ಜೋರಾಗಿದೆ. ಗದಗದಲ್ಲೂ ಕೂಡ ಪ್ರಚಾರವನ್ನ ಮಾಡ್ತಾರೆ ಪ್ರಿಯಾಂಕಾ ಗಾಂಧಿ. ಪ್ರಿಯಾಂಕಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ಕರ್ನಾಟಕ ರಾಜ್ಯಕ್ಕೆ ಬಂದು ಅನೇಕ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡಿ ಹೋಗಿದ್ದಾರೆ. ಇವತ್ತು ಕೂಡ ಗದಗ ಹಾಗೂ ದಾವಣಗೆರೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರಿಯಾಂಕಾ ಗಾಂಧಿಗೆ ಸಾಥ್ ಅನ್ನ ಕೊಡ್ತಾರೆ. ದಾವಣಗೆರೆ ಹಾಗೂ ಚಿಕ್ಕೋಡಿ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳಾಗಿರುವಂತಹ ಪ್ರಿಯಾಂಕಾ ಇರ್ಬೋದು, ಅದೇ ರೀತಿಯಾಗಿ ಮೃಣಾಲ್ ಹೆಬ್ಬಾಳ್ಕರ್ ಇವರಿಬ್ಬರಿಗೂ ಕೂಡ ಸಾಥ್ ಅನ್ನ ಕೊಡ್ತಾರೆ. ಪ್ರಚಾರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡ್ತಾ ಹೋಗ್ತಾರೆ. ಸಿಎಂ ಸಿದ್ದರಾಮಯ್ಯ ದಾವಣಗೆರೆ ಹಾಗೂ ಗದಗ ಕಾರ್ಯಕ್ರಮ ಮುಗಿದ ಬಳಿಕ ಚಿಕ್ಕೋಡಿಗೆ ತೆರಳುತ್ತಾರೆ. ಅಲ್ಲೂ ಕೂಡ ಪ್ರಚಾರವನ್ನ ಮಾಡ್ತಾರೆ. ಈಗಾಗಲೇ ಕಾಂಗ್ರೆಸ್